ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರ್ಯ ಬಾಧ್ಯತೆಗಳು ಪುಟ 379 ಇನ್ನು ನೋಡದಿರುವ ಸಂಗತಿಗಳ ಬಗ್ಗೆ ಆತ್ಮನಿಂದ ಹುಟ್ಟಿದ ಈ ನಂಬಿಕೆಯು ನೂತನ ಸೃಷ್ಟಿಯ ಬಾಧ್ಯತೆಗಳ ಪ್ರಸ್ತುತ ಭಾಗವಾಗಿದೆ ಇದು ಅಂತಿಮವಾಗಿ ಇದರ ಪ್ರತಿಯೊಂದು ನಿರೀಕ್ಷೆ ಮತ್ತು ಸಂತೋಷಗಳೊಂದಿಗೆ ಜೊತೆಗೂಡಿದೆ ಮುಂಬರಲಿರುವ ಮಹಿಮೆಯ ಸಾಧ್ಯವಾದ ಪೂರ್ವಸವಿಯನ್ನು ಮಾತ್ರವೇ ಇದು ನೀಡುವುದಾಗಿದೆ ನಿಜವಾಗಿಯೂ ಅಪೋಸ್ತಲನು ಹೇಳುವಂತೆ ಈ ಬುನಾದಿಯ ಮೇಲೆ ನಮ್ಮ ಎಲ್ಲಾ ನಿರೀಕ್ಷೆಗಳು ಮತ್ತು ಸಂತೋಷಗಳು ಕಟ್ಟಲ್ಪಡುವುದಾಗಿದೆ ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳೆಂದು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ ಇಬ್ರಿಯ 11:1 ಇದರಿಂದ ನಾವಿನ್ನೂ ನೋಡದ ಸಂಗತಿಗಳು ನಮ್ಮ ಮನಸ್ಸಿಗೆ ನಾವು ನೋಡಿದ ಸಂಗತಿಗಳಷ್ಟೇ ಸುಸ್ಪಷ್ಟ ಸಂಗತಿಗಳಾಗಿ ಬಿಡುತ್ತವೆ ಹೌದೆಂದು ಅಪೋಸ್ತಲನು ಹೇಳುತ್ತಾನೆ ಈ ದೃಷ್ಟಿಕೋನದಿಂದ ನಾವು ನಮ್ಮ ಪ್ರಾಕೃತಿಕ ಕಣ್ಣುಗಳಿಂದ ನೋಡುವ ಸಂಗತಿಗಳು ಐಹಿಕವಾದವುಗಳೆಂದು ನಾವು ನಮ್ಮ ಪ್ರಾಕೃತಿಕ ಕಣ್ಣುಗಳಿಂದ ನೋಡಲಾಗದಿದ್ದರೂ ನಮ್ಮ ವಿಶ್ವಾಸದ ಕಣ್ಣುಗಳಿಂದ ನೋಡುವವುಗಳು ಸಹ ಸತ್ಯವಾದವುಗಳು ಸುಸ್ಪಷ್ಟವಾದವುಗಳು ಮತ್ತು ನಿತ್ಯ ನಿರಂತರವಾದವುಗಳು ಆಗಿವೆ ಎಂದು ತಿಳಿದುಕೊಳ್ಳಬೇಕಾಗುವುದು ನಮ್ಮ ಪ್ರಸ್ತುತವಾದ ಪ್ರಾಪ್ತಿಗೆ ಮತ್ತು ನಮ್ಮ ಪ್ರಸ್ತುತ ಬಾಧ್ಯತೆಗಳನ್ನು ಉಳಿಸಿಕೊಳ್ಳುವುದಕ್ಕೆ ಬರಲಿರುವ ಆಶೀರ್ವಾದಗಳ ಪೂರ್ವಭಾವಿಯಾಗಿ ಸವಿ ನೋಡಲು ನಂಬಿಕೆಯು ಎಷ್ಟು ಅಗತ್ಯ ಎಂಬುದನ್ನು ಅಪೋಸ್ತಲನಾದ ಯಾಕೋಬನು ಈ ಮಾತುಗಳ ಮೂಲಕ ಸ್ಪಷ್ಟವಾಗಿ ತೋರಿಸಿದ್ದಾನೆ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಸ್ವಲ್ಪವೂ ಸಂಶಯ ಪಡದೆ ನಂಬಿಕೆಯಿಟ್ಟು ಕೇಳಿಕೊಳ್ಳಬೇಕು ಸಂದೇಹ ಪಡುವವನೋ ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ ಅವನು ಎರಡು ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ ಯಾಕೋಬ 1:5-8 ವಚನಗಳು ನಂಬಿಕೆಯಲ್ಲಿ ಬಲಗೊಳ್ಳದೆ ಜಯಶಾಲಿಗಳಾಗುವುದು ಎಷ್ಟರ ಮಟ್ಟಿಗೆ ಅಸಾಧ್ಯ ಎಂಬುದನ್ನು ಅಪೋಸ್ತಲನು ಇಲ್ಲಿ ತೋರಿಸಿಕೊಡುವವನಾಗಿದ್ದಾನೆ ಆದುದರಿಂದ ಪರಿಶುದ್ಧ ಗ್ರಂಥವು ನಂಬಿಕೆಯಲ್ಲಿ ಬೆಳೆಯುವುದನ್ನು ಎಲ್ಲೆಡೆ ಮನಸ್ಸಿಗೆ ನಾಟುವಂತೆ ಬೋಧಿಸುತ್ತದೆ ಅಪೋಸ್ತಲರಂತೆ ಕರ್ತನ ಜನರೆಲ್ಲರೂ ಇದಕ್ಕಾಗಿ ಕರ್ತನೇ ನಮ್ಮ ವಿಶ್ವಾಸವನ್ನು ಹೆಚ್ಚಿಸು ಎಂದು ಪ್ರಾರ್ಥಿಸಬೇಕು ಹೀಗೆ ಬೇಡುವಾಗ ಅವರು ಈ ಪ್ರಾರ್ಥನೆಯ ಪೂರೈಸುವಿಕೆಗೆ ಸಂಕಲ್ಪಿಸುವ ಸಾಧನವನ್ನು ಉಪಯೋಗಿಸಬೇಕು ಅವರ ಪ್ರಾರ್ಥನೆಯು ಶ್ರದ್ಧಾಪೂರ್ವಕವಾಗಿದ್ದರೆ ಆ ಸಾಧನವನ್ನು ಅವರು ಪ್ರಾಮಾಣಿಕವಾಗಿ ಉಪಯೋಗಿಸಬೇಕು ಅವರು ತಮ್ಮ ಪ್ರಾರ್ಥನೆಯಲ್ಲಿ ದೇವರನ್ನು ಬಯಸಬೇಕು ಆತನ ವಾಕ್ಯಗಳನ್ನು ತಿಳಿದುಕೊಳ್ಳಲು ಬಯಸಬೇಕು ಅದಕ್ಕೆ ವಿಧೇಯರಾಗಲು ಬಯಸಬೇಕು ಆತನ ಸೇವೆಯನ್ನು ಬಯಸಬೇಕು ಮತ್ತು ಅದರಲ್ಲಿ ಸಂತೋಷಿಸಬೇಕು ಆತ್ಮನ ಎಲ್ಲಾ ಕೃಪೆಗಳನ್ನು ಧರಿಸಿಕೊಳ್ಳಲು ಬಯಸಬೇಕು ಇವು ಅವರ ಮನೋವೃತ್ತಿಯಾದಲ್ಲಿ ಅವರಲ್ಲಿ ಬಲವಾದ ವಿಶ್ವಾಸ ಉಂಟಾಗುವುದು ನಂಬಿಕೆಯಲ್ಲಿ ಪೂರ್ಣ ಭರವಸೆಗಳು ಉಂಟಾಗುವವು ಹೀಗೆ ನೀವು ಮಾಡಿದರೆ ಎಂದಿಗೂ ಎಡಹುವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಮಗೆ ಧಾರಾಳವಾಗಿ ಅನುಗ್ರಹಿಸುವನು 2 ಪೇತ್ರ 1:10-11 ವಚನ ದೇವರಾತ್ಮನ ಸಹಾಯದಿಂದ ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರೆಯ ಬಾಧ್ಯತೆಗಳು 16 ಇಲ್ಲಿಗೆ ಮುಕ್ತಾಯಗೊಂಡಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಮೆನ್